ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟಗೋಪಿ ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಐ ಎಸ್ ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ಆದರೆ ಇಂದು ಯಾವುದೇ ಇತಿಹಾಸದ ವಿಷಯವನ್ನು ನಾನು ತೆಗೆದುಕೊಳ್ತಾ ಇಲ್ಲ ಕೆಲವು ಇಲ್ಲೇ ಬರುವಂಥ ಕ್ರಿಕೆಟ್ನಲ್ಲಿ ಸಂಗತಿಗಳು ಕುತೂಹಲ ಸಂಗತಿಗಳು ಏನಿವೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ ಯಾಕಂದರೆ ಕ್ರಿಕೆಟ್ ಕೂಡ ಒಂದು ಭಾರತದಲ್ಲಿ ಜನಪ್ರಿಯ ಕ್ರೀಡೆಯಾಗಿದೆ ನಮ್ಮ ಭಾರತದ್ದು ರಾಷ್ಟ್ರೀಯ ಕ್ರೀಡೆ ಹಾಕಿ ಆಗಿದ್ದರೂ ಕೂಡ ಕ್ರಿಕೆಟ್ ಇದು ಜನಪ್ರಿಯವಾದಂಥ ಕ್ರೀಡೆಯಾಗಿದೆ ನಮ್ಮಲ್ಲಿ ಅದಕ್ಕೆ ಕ್ರಿಕೆಟ್ನಲ್ಲಿ ತಮಗೆ ಎಷ್ಟು ತಿಳಿದಿದೆ ಕೆಲವು ಕುತೂಹಲಕಾರಿಯಾದಂಥ ಸಂಗತಿಗಳು ಸಮ್ ಆಫ್ ದಿ ಅಮೇಝಿಂಗ್ ಫ್ಯಾಕ್ಟ್ಸ್ ಆಫ್ ಕ್ರಿಕೆಟ್ ವಿಚ್ ಈಸ್ ಎ ವೆರಿ ಪಾಪ್ಯುಲರ್ ಹಿಯರ್ ದಿ ಸ್ಪೋರ್ಟ್ ಇನ್ ಇಂಡಿಯಾ ಟುಡೇ ದ್ಯಾನ್ ದಿ ನ್ಯಾಷನಲ್ ಸ್ಪೋರ್ಟ್ ವಾಟ್ ವಿ ಹ್ಯಾವ್ ಗಾಟ್ ಹಾಕಿ ಸೊ ಸಮ್ ಅಮೇಝಿಂಗ್ ಫ್ಯಾಕ್ಟ್ಸ್ ಕೆಲವು ಕುತೂಹಲಕಾರಿಯಾದಂಥ ಈ ಸಂಗತಿಗಳನ್ನು ಕ್ರಿಕೆಟ್ನಲ್ಲಿ ನಾನು ಈ ಒಂದು ಚರ್ಚೆ ಮಾಡ್ತಾ ಇದ್ದೀನಿ ಅದರಲ್ಲಿ ಇವತ್ತಿನ ಈ ಒಂದು ಸೆಷನ್ನಲ್ಲಿ ಕ್ರಿಕೆಟ್ನಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಯಾವ ರೀತಿಯಾಗಿ ಔಟ್ ಆಗಬಹುದು ಹೌ ಎ ಬ್ಯಾಟ್ಸ್ಮನ್ ಕ್ಯಾನ್ ಗೆಟ್ ಔಟ್ ಇನ್ ಎ ಕ್ರಿಕೆಟ್ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಂಥ ವಿಷಯ ಕ್ರಿಕೆಟ್ ಎಲ್ಲರೂ ನೋಡ್ತೀರಿ ಅದು ಯುವ ಪೀಳಿಗೆಯಿಂದ ಹಿಡ್ಕೊಂಡು ಮಕ್ಕಳಿಂದ ಹಿಡ್ಕೊಂಡು ಇಲ್ಲೇ ವೃದ್ಧದವರೆಗೂ ಈ ಒಂದು ಕ್ರಿಕೆಟ್ ಪ್ರೇಮಿಗಳಾಗಿದ್ದಾರೆ ಅವರಿಗೆ ಸಾಕಷ್ಟು ಈ ಒಂದು ಕ್ರಿಕೆಟನ್ನು ನೋಡಿರ್ತೀರಿ ಅದರಲ್ಲಿ ಬ್ಯಾಟ್ಸ್ಮನ್ ಯಾವ ರೀತಿಯಾಗಿ ಔಟ್ ಆಗ್ತಾನೆ ಆದರೆ ಅದರಲ್ಲಿ ಕೆಲವೊಂದು ಕುತೂಹಲಕರವಾಗಿ ಈ ಒಂದು ನಡೆದಂಥ ಘಟನೆ ಮತ್ತು ಆ ಸಂದರ್ಭದಲ್ಲಿ ಆ ಬ್ಯಾಟ್ಸ್ಮನ್ನನ್ನು ಔಟ್ ಅಂತ ಹೇಳಿ ಕೂಡ ಈ ಒಂದು ಘೋಷಿಸಲಾಗಿದೆ ಅಂಥ ಕೆಲವು ವಿಷಯಗಳನ್ನು ತಮ್ಮ ಎದುರಿಗೆ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಐ ಆಮ್ ಡಿಸ್ಕಸಿಂಗ್ ದ ಸಮ್ ಆಫ್ ದಿ ಅಮೇಝಿಂಗ್ ಆ್ಯಂಡ್ ಸರ್ಪ್ರೈಸಿಂಗ್ ಹಿಯರ್ ಹೌ ದ ಬ್ಯಾಟ್ಸ್ಮನ್ಸ್ ಹ್ಯಾವ್ ಗಾಟ್ ಔಟ್ ಇನ್ ದ ಕ್ರಿಕೆಟ್ ಸೊ ಟೋಟಲಿ ವಿ ಹ್ಯಾವ್ ಗಾಟ್ 10 ಮೆಥಡ್ಸ್ ಹೌ ಎ ಬ್ಯಾಟ್ಸ್ಮನ್ ಕ್ಯಾನ್ ಗೆಟ್ ಔಟ್ ಒಬ್ಬ ಬ್ಯಾಟ್ಸ್ಮನ್ ಹತ್ತು ಥರ ಇಲ್ಲೇ ಔಟ್ ಆಗಬಹುದು ಕ್ರಿಕೆಟ್ನಲ್ಲಿ ಅದಕ್ಕೆ ಪ್ರತಿಯೊಂದು ನಾವು ನೋಡ್ತೀವಿ ನಮ್ಮ ಕ್ರಿಕೆಟ್ ಚರಿತ್ರೆಯನ್ನು ನಾವು ತೆಗೆದ್ರೆ ಅಂಥವು ಘಟನೆಗಳು ಈ ಒಂದು ನಡೆದಿವೆ ಅದಕ್ಕೆ ಅದನ್ನೇ ಉದಾಹರಣೆಗಳಾಗಿ ಈ ಒಂದು ತಮಗೆ ಈ ಒಂದು ತೋರಿಸ್ತಾ ಆ ವಿಷಯವನ್ನು ಅಲ್ಲಿ ಚರ್ಚೆ ಮಾಡ್ತೀನಿ ಮೊದಲನೇ ಐದೇನಿವೆ ಇವು ಸಾಮಾನ್ಯವಾಗಿ ಎಲ್ಲರೂ ಈ ಕ್ರೀಡೆಯಲ್ಲಿ ನೋಡುವಂಥ ಈ ಒಂದು ಸಂಗತಿಗಳಾಗಿವೆ ದ ಮೋಸ್ಟ್ ಕಾಮನ್ ಮೆಥಡ್ ವೇರ್ ಎ ಬ್ಯಾಟ್ಸ್ಮನ್ ಕ್ಯಾನ್ ಗೆಟ್ ಔಟ್ ದ ಫಸ್ಟ್ ಫೈವ್ ವಿಚ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಆರ್ ವೆರಿ ಕಾಮನ್ ಯು ಸಿ ದೆಮ್ ರೆಗ್ಯುಲರ್ಲಿ ಇನ್ ದ ಕ್ರಿಕೆಟ್ ಮ್ಯಾಚ್ ಆಗ ಮ್ಯಾಚ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಔಟ್ ಆಗುವಂಥ ಈ ಒಂದು ಸಾಮಾನ್ಯವಾದಂಥ ಈ ಒಂದು ವಿಧಾನ ಅದರಲ್ಲಿ ಮೊದಲನೇದ್ದು ಬೋಲ್ಡ್ ಸೊ ವೆನ್ ದ ಬ್ಯಾಟ್ಸ್ಮನ್ ಹಿಯರ್ ಮೇನ್ಲಿ ಗೆಟ್ಸ್ ಬೋಲ್ಡ್ ಯಾವಾಗ ಅವನು ಬೋಲ್ಡ್ ಆಗ್ತಾನೆ ಅಂದರೆ ಸೊ ವೆನ್ ದ ಬಾಲ್ ಹಿಟ್ಸ್ ದ ವಿಕೆಟ್ಸ್ ಆ ಬಾಲ್ ಬಂದು ಆ ವಿಕೆಟ್ಗೆ ತಾಕಿದಾಗ ಬ್ಯಾಟ್ಸ್ಮನ್ ಅದನ್ನು ಆಡದೆ ಹೋದಾಗ ಅಥವಾ ಅದಕ್ಕೆ ಬಡಿದು ವಿಕೆಟ್ಸ್ಗೆ ಬಡದ್ರೆ ಅದನ್ನು ನಾವು ಹೇಳ್ತೀವಿ ಅವನು ಬೋಲ್ಡ್ ಆಗಿದ್ದಾನೆ ಅಂಥೇಳಿ ಸೊ ಎ ಸ್ಟ್ರೈಕರ್ ಯಾರ ಈ ಒಂದು ಚೆಂಡನ್ನು ಎದುರಿಸ್ತಾ ಇದ್ದಾರೆ ಅದು ಅವನು ಬ್ಯಾಟಿಗೆ ತಾಕದೆ ಅದು ಈ ಒಂದು ವಿಕೆಟ್ಗೆ ಹೋಗಿ ಈ ಒಂದು ತಳ್ಳಿದರೆ ಅದು ಬೋಲ್ಡ್ ಅಂತ ಹೇಳಿ ಘೋಷಣೆ ಆಗ್ತದೆ ಅಥವಾ ಅವನು ಯಾವುದೇ ದೇಹಕ್ಕೆ ತಲಗಿ ಮತ್ತು ಬ್ಯಾಟಿಗೆ ತಗಲಿ ಅದು ವಿಕೆಟಿಗೆ ಬಡಿದರೂ ಕೂಡ ಅದು ಬೋಲ್ಡ್ ಅಂತ ಹೇಳಿ ಈ ಒಂದು ಇಲ್ಲಿ ಹೇಳಲಾಗಿದೆ ಸೊ ದಿಸ್ ಇಸ್ ದ ಮೋಸ್ಟ್ ಕಾಮನ್ ವೇ ಬೋಲ್ಡ್ ಎರಡನೇದಾಗಿ ಕಾಟ್ ಕ್ಯಾಚ್ ಹಿಡಿಯೋದು ಸೊ ಕಾಟ್ ಹಿಯರ್ ಮೇನ್ಲಿ ಹೌ ಎ ಬ್ಯಾಟ್ಸ್ಮನ್ ಕ್ಯಾನ್ ಗೆಟ್ ಔಟ್ ನಾವು ನೋಡ್ತೀವಿ ಕ್ರಿಕೆಟದ ಚರಿತ್ರೆಯನ್ನು ತೆಗೆದ್ರೆ ಶೇಕಡ ಒಂದು 50%ರದಷ್ಟು ಇಲ್ಲೇ ಬ್ಯಾಟ್ಸ್ಮನ್ ಔಟ್ ಆಗಿದ್ದು ಕಾಟ್ ಆಗಿ ಮೋಸ್ಟ್ ಕಾಮನ್ ವೇ ಆಫ್ ಗೆಟಿಂಗ್ ಔಟ್ ಈಸ್ ಕಾಟ್ ಅದು ಕ್ಯಾಚ್ ಎಲ್ಲೇ ಹಿಡಿದಿರ್ಬೋದು ಇಟ್ ಕ್ಯಾನ್ ಬಿ ಎನಿವೇರ್ ಯರ್ ಬಟ್ ಇಟ್ ಶುಡ್ ಬಿ ಇನ್ ದ ಕಾಂಟ್ಯಾಕ್ಟ್ ವಿತ್ ದ ಬ್ಯಾಟ್ಸ್ಮನ್ಸ್ ಬ್ಯಾಟ್ ಆ ಒಂದು ಬಾಲ್ ಬ್ಯಾಟ್ಸ್ಮನ್ನ ಬ್ಯಾಟಿಗೆ ತಗಲಿ ನೆಲಕ್ಕೆ ಬೀಳದ ಹಾಗೆ ಅದನ್ನು ಈ ಒಂದು ಚೆಂಡನ್ನು ಹಿಡಿದ್ರೆ ಅದನ್ನು ಕಾಟ್ ಅಂತ ಹೇಳಿ ಈ ಒಂದು ಹೇಳ್ಬೋದು ಸೊ ವಿದೌಟ್ ಟಚಿಂಗ್ ದ ಗ್ರೌಂಡ್ ಇಫ್ ಇಟ್ ಗೋಸ್ ಟು ದ ಫೀಲ್ಡರ್ ಆ್ಯಂಡ್ ವೆನ್ ಹಿ ಕ್ಯಾಚಸ್ ಇಟ್ ಇಟ್ ಈಸ್ ಮೇನ್ಲಿ ಕಾಟ್ ಸೊ ಇಟ್ ಈಸ್ ಟಚಿಂಗ್ ದ ಬ್ಯಾಟ್ ಆಫ್ ದ ಬ್ಯಾಟ್ಸ್ಮನ್
ಬ್ಯಾಟ್ಸ್ಮನ್ನ ಬ್ಯಾಟಿಗೆ ತಗಲಿ ಫೀಲ್ಡರ್ನ ಕಡೆ ಹೋದಾಗ ನೆಲಕ್ಕೆ ಈ ಒಂದು ಬೀಳದೆ ಅದನ್ನು ಹಿಡಿದರೆ ಅದು ಕಾಟ್ ಅಂಥೇಳಿ ನಾವು ಇಲ್ಲಿ ಹೇಳ್ಬೋದು ಅಥವಾ ಕೆಲವು ಸಂದರ್ಭದಲ್ಲಿ ಕೇವಲ ಬ್ಯಾಟ್ ಅಲ್ಲ ಗ್ಲೌಸ್ಗೆ ಕೂಡ ತಗಲಿದರೆ ಸೊ ಈವನ್ ಟು ದ ಗ್ಲೌಸ್ ವಿಚ್ ದ ಬ್ಯಾಟ್ಸ್ಮನ್ ವಿಲ್ ಬಿ ವೇರಿಂಗ್ ಗ್ಲೌಸ್ಗೆ ತಗಿ ಈ ಒಂದು ಬಾಲ್ ಈ ಒಂದು ಫೀಲ್ಡರ್ ಕಡೆ ಹೋದಾಗ ಅದನ್ನು ಅವನು ನೆಲಕ್ಕೆ ಬೀಳಿದಾಗೆ ಈ ಒಂದು ಅದನ್ನು ಹಿಡಿದರೆ ಅದನ್ನು ಕ್ಯಾಚ್ ಅಂತ ಹೇಳ್ತೀವಿ ನಾವು ಸೊ ದಟ್ ಈಸ್ ಒನ್ ಆಫ್ ದ ವೇ ಹೌ ಹಿ ಕ್ಯಾನ್ ಗೆಟ್ ಔಟ್ ಎಲ್ಲೇ ಕ್ಯಾಚ್ ಹಿಡೀರಿ ಉದಾಹರಣೆಗೆ ಕ್ರಿಕೆಟ್ನಲ್ಲಿ ಒಂದು ಪದ ಬಳಸ್ತಾರೆ CBW ಅಂಥೇಳಿ CBW ಎಲ್ಲರೂ LBW ಕೇಳಿದ್ದಾರೆ CBW ಬಹಳ ಅಪರೂಪವಾಗಿ ಬಳಸುವಂಥ ಒಂದು ಪದ ಇದು CBW ಅಂದರೆ ಕಾಟ್ ಬಿಹೈಂಡ್ ದ ವಿಕೆಟ್ CBW ಕಾಟ್ ಬಿಹೈಂಡ್ ದ ವಿಕೆಟ್ ಅಂದರೆ ವಿಕೆಟ್ ಕೀಪರ್ ಯಾವಾಗ ಕ್ಯಾಚ್ ಹಿಡಿತಾನೆ ಅದನ್ನು CBW ಅಂತ ಹೇಳ್ತಾರೆ ಬ್ಯಾಟಿಗೆ ತಗಲಿ ಬ್ಯಾಟ್ಸ್ಮನ್ ಬ್ಯಾಟ್ ಅಥವಾ ಗ್ಲೌಸ್ಗೆ ತಗಲಿ ಬಾಲ್ ವಿಕೆಟ್ ಕೀಪರ್ಗೆ ಹೋದಾಗ ಅದನ್ನು ಅವನು ಹಿಡಿದಾಗ ಅದನ್ನು ಇಲ್ಲಿ CBW ಸಾಮಾನ್ಯವಾಗಿ ಎಲ್ಲರಿಗೂ LBW ಬಗ್ಗೆ ಗೊತ್ತಿದೆ ಆದರೆ CBW ಪದ ಕೂಡ ಈ ಒಂದು ಬಳಕೆಯಲ್ಲಿದೆ ಕ್ರಿಕೆಟ್ನಲ್ಲಿ ಕಾಟ್ ಬಿಹೈಂಡ್ ದ ವಿಕೆಟ್ ಅದಕ್ಕೆ CBW ಅಂತ ಹೇಳ್ತಾರೆ ಅಥವಾ ಯಾವುದೇ ಫೀಲ್ಡರ್ ಕೂಡ ಇಲ್ಲೇ ಕ್ಯಾಚ್ ಹಿಡಿದ್ರೆ ಅದನ್ನು ಕಾಟ್ ಅಂತ ಹೇಳ್ತಾರೆ ಪರಿಗಣಿಸ್ತೀವಿ ಅಥವಾ ಬಾಲರ್ ಬಾಲ್ ಮಾಡಿ ಅವನೇ ಕ್ಯಾಚ್ ಹಿಡಿದ್ರೆ ಅದನ್ನೇ ಕಾಟ್ ಆ್ಯಂಡ್ ಬೋಲ್ಡ್ ಅಂತ ಹೇಳ್ತೀವಿ ನಾವು ಕಾಟ್ ಆ್ಯಂಡ್ ಬೋಲ್ಡ್ ಅಂದರೆ ಅವನೇ ಬಾಲ್ ಮಾಡಿ ಅವನೇ ಕ್ಯಾಚ್ ಹಿಡಿದದ್ದು ಅಂದರೆ ಬಾಲರೇ ಕ್ಯಾಚ್ ಹಿಡಿದ್ರೆ ಅದನ್ನು ಕಾಟ್ ಆ್ಯಂಡ್ ಬೋಲ್ಡ್ ಅಂತ ಹೇಳಿ ಈ ಒಂದು ಕರೆಯಲಾಗಿದೆ ವೆನ್ ದ ಬಾಲರ್ ಹಿಯರ್ ಬಾಲ್ಸ್ ಆ್ಯಂಡ್ ಹೀ ಟೇಕ್ಸ್ ಹಿಮ್ಸೆಲ್ಫ್ ದ ಕ್ಯಾಚ್ ವಿ ಕಾಲ್ ಇಟ್ ಆಸ್ ಅ ಕಾಟ್ ಆ್ಯಂಡ್ ಬೋಲ್ಡ್ ಹೀ ಈಸ್ ಬಾಲಿಂಗ್ ಆ್ಯಂಡ್ ಹೀ ಈಸ್ ಆಲ್ಸೋ ಟೇಕಿಂಗ್ ದ ಕ್ಯಾಚ್ ಇಟ್ ಆಸ್ ಕಾಟ್ ಆ್ಯಂಡ್ ಬೋಲ್ಡ್ ಇನ್ಸಿಡೆಂಟ್ ಅದಕ್ಕೆ ಈ ಒಂದು ಕ್ಯಾಚ್ನಲ್ಲಿ ಇವು ವಿವಿಧ ಥರ ಅಥವಾ ಇವು ಪ್ರಕಾರಗಳಂತ ಹೇಳಬಹುದು ಇದು ಎರಡನೇ ವಿಧಾನವಾಗಿದೆ ದಿಸ್ ಇಸ್ ದ ಸೆಕೆಂಡ್ ಮೆಥಡ್ ವೆನ್ ಹೌ ಎ ಬ್ಯಾಟ್ಸ್ಮನ್ ಕ್ಯಾನ್ ಗೆಟ್ ಔಟ್ ದ ಥರ್ಡ್ ಮೆಥಡ್ ಮೂರನೇದಾಗಿ ನಾವು ಗಮನಿಸಿದರೆ LBW ಲೆಗ್ ಬಿಫೋರ್ ವಿಕೆಟ್ ಲೆಗ್ ಬಿಫೋರ್ ವಿಕೆಟ್ ಇದು ನಾವು ನೋಡ್ತೀವಿ ಅಲ್ಲೇ ಇನ್ನೊಂದು ವಿಧಾನವಾಗಿದೆ ಹೇಗೆ ಬ್ಯಾಟ್ಸ್ಮನ್ ಔಟ್ ಆಗಬಹುದು ಸಾಮಾನ್ಯವಾಗಿ ಇವನ್ನ ನಾವು ನೋಡ್ತೀವಿ ಇಲ್ಲೇ ಲೆಗ್ ಬಿಫೋರ್ ವಿಕೆಟ್ ಆ ಬಾಲು ಸ್ಟಂಪಿಗೆ ತಲುಪ್ತಾ ಇದ್ದರೆ ಬ್ಯಾಟಿಗೆ ಬಡಿಯದೆ ಬ್ಯಾಟ್ಸ್ಮನ್ನ ಪ್ಯಾಡಿಗೆ ತಾಕಿದರೆ ಅಥವಾ ಕಾಲಿಗೆ ತಾಕಿದರೆ ಆ ಬಾಲ್ ವಿಕೆಟ್ಸ್ಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನೇರವಾಗಿ ಅದು ವಿಕೆಟ್ಸ್ಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ನೋಡ್ತೀವಿ ಅದನ್ನು LBW ಆಗಿ ಘೋಷಣೆ ಆಗ್ತದೆ ಬಟ್ ಒನ್ ಥಿಂಗ್ ಟು ಬಿ ರಿಮೆಂಬರ್ಡ್ ಈಸ್ ದ ಬಾಲ್ ಮಸ್ಟ್ ಬಿ ಇನ್ ದ ಲೈನ್ ಆಫ್ ದ ವಿಕೆಟ್ಸ್ ವಿಕೆಟ್ಸ್ಗೆ ಸರಿಸಮಾನವಾಗಿ ಆ ಬಾಲಿಂಗ್ ಇರಬೇಕು ಅಲ್ಲಿ ಅದು ಬಿಟ್ಟರೆ ಅವರ ಕಾಲಲ್ಲಿ ಅಡ್ಡ ಬಂದಿಲ್ಲ ಅಂದರೆ ಅದು ವಿಕೆಟಿಗೆ ಹೋಗಿ ತಾಕ್ತಾ ಇದ್ದ ಸಂದರ್ಭದಲ್ಲಿ ಅದು ಕಾಲಿಗೆ ತಾಕಿದರೆ ಬ್ಯಾಟಿಗೆ ತಾಕದೆ ಇಫ್ ಇಟ್ ಈಸ್ ಬ್ಯಾಟ್ ಆ್ಯಂಡ್ ಪ್ಯಾಡ್ ಯು ಕ್ಯಾನಾಟ್ ಗಿವ್ ಇಟ್ ಔಟ್ ಬ್ಯಾಟ್ ಆ್ಯಂಡ್ ಪ್ಯಾಡ್ ಆಗಿದ್ದರೆ ಅದನ್ನು ಔಟ್ ಕೊಡಲಿಕ್ಕೆ ಆಗೋದಿಲ್ಲ ಇಟ್ ಶುಡ್ ಬಿ ಡೈರೆಕ್ಟ್ಲಿ ಟು ದ ಲೆಗ್ ಆ್ಯಂಡ್ ಇಟ್ ಶುಡ್ ಬಿ ಕವರಿಂಗ್ ದ ವಿಕೆಟ್ಸ್ ಆ್ಯಂಡ್ ಇಫ್ ದ ಬಾಲ್ ಹ್ಯಾಡ್ ಬಿನ್ ಲೆಫ್ಟ್ ಇಟ್ ಶುಡ್ ಹ್ಯಾವ್ ಹಿಟ್ ದ ವಿಕೆಟ್ಸ್ ಸೊ ಇನ್ ದಿಸ್ ಕೇಸ್ ದ ಹಂಪೈರ್ಸ್ ಡಿಕ್ಲೇರ್ ದ ಬ್ಯಾಟ್ಸ್ಮನ್ ಆಸ್ LBW ಲೆಗ್ ಬಿಫೋರ್ ವಿಕೆಟ್ ಇದು ಇನ್ನೊಂದು ವಿಧಾನವಾಗಿದೆ ನಾವು ನೋಡ್ತೀವಿ ಅಲ್ಲೇ LBW ಆಗುವಂಥ ಈ ಒಂದು ಇಲ್ಲೇ ವಿಧಾನ ಮೂರನೇದು ಸಾಮಾನ್ಯವಾಗಿ ಇವನ್ನು ನೋಡ್ತೀವಿ ನಾವು ಕ್ರಿಕೆಟ್ನಲ್ಲಿ ಇನ್ನೊಂದು ರನ್ಔಟ್ ರನ್ಔಟ್ ಆಗೋದು ಕೂಡ ಭಾಳ ಯಾವಾಗ ಬ್ಯಾಟ್ಸ್ಮನ್ ರನ್ನನ್ನು ತೆಗೆದುಕೊಳ್ಳಲು ಈ ಒಂದು ಪ್ರಯತ್ನದಲ್ಲಿದ್ದಾಗ ಅವನು ಅದು ಇಲ್ಲೇ ಅವನು ಓಡ್ತಾ ಇರುವಂಥ ಕಡೆಗೆ ಈ ಒಂದು ಕ್ರೀಸಿಗೆ ತಲುಪದೇ ಹೋದ ಸಂದರ್ಭದಲ್ಲಿ ಬಾಲನ್ನು ಅಲ್ಲೇ ಸ್ಟಿಕ್ಸಿಗೆ ಬಡಿದರೆ ಅದನ್ನು ರನ್ಔಟ್ ಆಗಿ ಪರಿಗಣಿಸಲಾಗ್ತದೆ ಸೊ ವೆನ್ ದೇ ಆರ್ ಟೇಕಿಂಗ್ ಎ ರನ್ ಇಫ್ ದ ಬ್ಯಾಟ್ಸ್ಮನ್ ಡು ನಾಟ್ ರೀಚ್ ದ ಕ್ರೀಸ್ ಬಿಫೋರ್ ದ ಬಾಲ್ ಹಿಯರ್ ಹಿಟ್ಸ್ ದ ವಿಕೆಟ್ಸ್ ಹಿಯರ್ ದೆನ್ ಹಿಯರ್ ಮೇನ್ಲಿ ಬಿಫೋರ್ ಹೀ ರೀಚಸ್ ದ್ಯಾಟ್ ದ ಬಾಲ್ ಹಿಟ್ಸ್ ದ ವಿಕೆಟ್ಸ್ ಹೀ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ರನ್ಔಟ್ ಇದನ್ನು ರನ್ಔಟ್ ಆಗಿ ಈ ಒಂದು ಘೋಷಣೆ ಆಗ್ತದೆ ಅದಕ್ಕೆ ರನ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ರನ್ಔಟ್ ಅಂದರೆ ಇಲ್ಲೇ ರನ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಇದನ್ನು ಔಟ್ ಆಗ್ತದೆ ಅಥವಾ ಇನ್ನೊಂದು ಭಾಳ ಕುತೂಹಲಕಾರಿಯಾದಂಥ ಇಲ್ಲಿ ಸಂಗತಿ ಅದನ್ನು ಕೂಡ ರನ್ಔಟ್ ಅಂಥೇಳಿ ನಾವು ಪರಿಗಣಿಸ್ತೀವಿ ಯಾವಾಗ ಬಾಲರ್ ಬಾಲ್ ಮಾಡಲು ಸಿದ್ಧನಾಗಿದ್ದಾನೆ ಅವನು ಬಾಲ್ ಮಾಡಬೇಕನ್ನೋ ಅಷ್ಟರಲ್ಲಿ ಅವನ್ನು ನಿಲ್ಲಿಸಿ ಅಲ್ಲೇ ತನ್ನ ಕಡೆ ಇದ್ದಂಥ ಈ ಒಂದು ಸ್ಟಂಪನ್ನು ಈ ಒಂದು ಉರುಳಿಸಿದರೆ ಆಗ ನಾನ್ ಸ್ಟ್ರೈಕರ್ನಲ್ಲಿ ಯಾರು ಇರ್ತಾನೆ ಅವನು ಕ್ರೀಸ್ ಬಿಟ್ಟು ಹೊರಗಡೆ ಹೋಗಿದ್ದರೆ ಅವನನ್ನು ಕೂಡ ನಾವು ರನ್ಔಟ್ ಅಂಥೇಳಿ ಪರಿಗಣಿಸ್ಬೋದು ಸೊ ವಿದೌಟ್ ಫೇಸಿಂಗ್ ಹಿಯರ್ ಎ ಬ್ಯಾಟ್ಸ್ಮನ್ ಹಿಯರ್ ಕ್ಯಾನ್ ಬಿ ಔಟ್ ಬಾಲನ್ನು ಎದುರಿಸದೆ ಅವನು ರನ್ಔಟ್ ಆಗ್ಬೋದು ಎಲ್ಲೆಂದರೆ ನಾನ್ ಸ್ಟ್ರೈಕರ್ ಎಂಡ್ನಲ್ಲಿ
ನಾನ್ ಸ್ಟ್ರೈಕರ್ ಎಂಡ್ನಲ್ಲಿ. ಆಗ ನಾವು ನೋಡ್ತೀವಿ ಇಲ್ಲೇ ಬೌಲರ್ ಅದನ್ನು ಹಚ್ಚಿದರೆ ಈ ಒಂದು ಅದನ್ನು ಔಟ್ ಅಂತ ಹೇಳಿ ಘೋಷಣೆ ಆಗ್ತದೆ. ಹಾಂ, ರನ್ಔಟ್ ಸಂಗತಿಗಳ ಸಾಕಷ್ಟು ಇವೆ ನಮಗೆ. ವಿ ಆರ್ ಗಾಟ್ ಅ ಲಾಟ್ ಆಫ್ ಇನ್ಸ್ಟೆನ್ಸಸ್. ಸೊ ಬಟ್ ದ ಮೋಸ್ಟ್ ಪ್ರಾಮಿನೆಂಟ್ ಈಸ್ ದ್ಯಾಟ್ ವೆನ್ ಟೇಕಿಂಗ್ ಎ ರನ್ ಯರ್ ಇಫ್ ಈ ಡಸ್ ನಾಟ್ ರೀಚ್ ದ ಪಾಪಿಂಗ್ ಕ್ರೀಸ್ ಆ್ಯಂಡ್ ದ ಫೀಲ್ಡರ್ ಆರ್ ಎನಿ ಅದರ್ ಪರ್ಸನ್ ಹಿ ಆರ್ ಮೇನ್ಲಿ ವಿಕೆಟ್ ಕೀಪರ್ ಇಟ್ ಮೇ ಬಿ ಆರ್ ದ ಬೌಲರ್ ಆರ್ ಎನಿ ಅದರ್ ಫೀಲ್ಡರ್ ಹಿಟ್ಸ್ ದ ವಿಕೆಟ್ಸ್ ದೆನ್ ದ ಬ್ಯಾಟ್ಸ್ಮನ್ ಕ್ಯಾನ್ ಬಿ ಡಿಕ್ಲೇರ್ಡ್ ಆಸ್ ರನ್ ಔಟ್. ದಿಸ್ ಇಸ್ ದ ಫೋರ್ತ್ ಇನ್ಸ್ಟೆನ್ಸ್. ವೆರಿ ಕಾಮನ್ ವಿ ಕ್ಯಾನ್ ಸಿ ರನ್ ಔಟ್. ದ ಫಿಫ್ತ್ ಇನ್ಸ್ಟೆನ್ಸ್ ಸ್ಟಂಪ್ಡ್. ಸ್ಟಂಪ್ಡ್ ಸಾಮಾನ್ಯವಾಗಿ ವಿಕೆಟ್ ಕೀಪರ್ ಅಂದರೆ ಸ್ಟ್ರೈಕರ್ ಎಂಡಿಗೆ ಆಗ್ತದೆ. ಯಾರು ಬ್ಯಾಟ್ಸ್ಮನ್ ಇರ್ತಾನೆ ಅವನು ತನ್ನ ಕ್ರೀಸ್ ಏನಿರ್ತದೆ ಅದಕ್ಕೆ ಪಾಪಿಂಗ್ ಕ್ರೀಸ್ ಅಂತ ಹೇಳ್ತೀವಿ. ಅದನ್ನು ಬಿಟ್ಟು ಮುಂದೆ ಹೋಗಿ ಚೆಂಡನ್ನು ಹೊಡೆಯಲು ಪ್ರಯತ್ನಿಸಿದಾಗ ಅದು ತಪ್ಪಿ ವಿಕೆಟ್ ಕೀಪರ್ನ ಕೈಯಲ್ಲಿ ಬಂದಾಗ ವಿಕೆಟ್ ಕೀಪರ್ ಆ ಚೆಂಡನ್ನು ತನ್ನ ಕೈಯಿಂದ ಈ ಒಂದು ಸ್ಟಂಪಿಗೆ ತಲುಪಿಸಿ ಅದನ್ನು ಬೇಲ್ಸನ್ನು ಕೆಡವಿದರೆ ಅದನ್ನು ಸ್ಟಂಪ್ಡ್ ಔಟ್ ಅಂತ ಹೇಳ್ತೀವಿ. ಸೊ ದಟ್ ಪಾಪಿಂಗ್ ಕ್ರೀಸ್, ಆ ಪಾಪಿಂಗ್ ಕ್ರೀಸ್ನಲ್ಲೇ ಬ್ಯಾಟ್ಸ್ಮನ್ ಇದ್ದು ಆಟವನ್ನು ಆಡಬೇಕು. ಇವನ್ ಹಿ ಆರ್ ಮೇನ್ಲಿ ಇಫ್ ಯು ಆರ್ ಮೇನ್ಲಿ ಲಿಫ್ಟಿಂಗ್ ದ ಲೆಗ್ ಆನ್ ದ ಲೈನ್ ಇಟ್ ಈಸ್ ಔಟ್. ಆ ಪಾಪಿಂಗ್ ಕ್ರೀಸದ್ದು ಏನು ಒಂದು ಬಿಳಿ ಗೆರೆ ಇರ್ತದೆ ಅದರ ಮೇಲೆ ಕಾಲಿಟ್ಟು ಆ ಕಾಲು ಎತ್ತಿದ್ದರೂ ಕೂಡ ಅದು ಔಟ್ ಆಗಿದೆ. ದಟ್ ಈಸ್ ಡಿಕ್ಲೇರ್ಡ್ ಔಟ್, ದಟ್ ಈಸ್ ಸ್ಟಂಪ್ಡ್. ಅಲ್ಲಿ ರನ್ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೋ ಇಲ್ಲ ಅವನು ಆ ಪಾಪಿಂಗ್ ಕ್ರೀಸ್ನಲ್ಲಿ ಇರಬೇಕು. ಸೊ ಹೀ ಮಸ್ಟ್ ಬಿ ಇನ್ ದ ಪಾಪಿಂಗ್ ಕ್ರೀಸ್ ಆ್ಯಂಡ್ ಹೀ ಮಸ್ಟ್ ಪ್ಲೇ ಇಟ್. ಇಫ್ ಈಸ್ ಔಟ್ಸೈಡ್ ದ ಪಾಪಿಂಗ್ ಕ್ರೀಸ್ ಆ್ಯಂಡ್ ದ ವಿಕೆಟ್ ಕೀಪರ್ ಮೇನ್ಲಿ ಹಿಯರ್ ಡಿಸ್ಲಾಜಸ್ ದ ಬೇಲ್ಸ್ ಆ್ಯಂಡ್ ದ ಸ್ಟಿಕ್ಸ್ ದೆನ್ ಹಿ ವಿಲ್ ಬಿ ಡಿಕ್ಲೇರ್ಡ್ ಆಸ್ ಸ್ಟಂಪ್ಡ್ ಔಟ್. ಇವು ಐದು ವಿಧಾನಗಳೇನಿವೆ, ಇವು ಸಾಮಾನ್ಯವಾಗಿ ನಾವು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕಾಣುವಂಥ ಈ ಒಂದು ವಿಷಯವಾಗಿದೆ. ಇವಲ್ಲದೆ ಇನ್ನು ಐದು ಸಂಗತಿಗಳು ಭಾಳ ಅಪರೂಪವಾದ ಸಂಗತಿಗಳು. ಇದಕ್ಕೊಂದು ಅಲ್ಲೇ ಈ ಒಂದು ಯಾವ ರೀತಿಯಾಗಿ ಈ ಒಂದು ಬ್ಯಾಟ್ಸ್ಮನ್ ಔಟ್ ಆಗ್ಬೋದು, ಇನ್ನು ಇತರ ಐದು ಸಂಗತಿಗಳೇನಿವೆ ಭಾಳ ಅಪರೂಪವಾದದ್ದು, ಕೆಲವು ಸಂದರ್ಭದಲ್ಲಿ ನಡೆದಿವೆ. ಅವು ಐದು ಯಾವುಗಳನ್ನು ಅದನ್ನು ನೋಡಲು ಪ್ರಯತ್ನ ಮಾಡೋದು. ರಿಟೈರ್ಡ್ ಔಟ್ ಅಂತ ಹೇಳಿರ್ತದೆ, ರಿಟೈರ್ಡ್ ಹರ್ಟ್ ಕೇಳಿದ್ದೀರಿ, ಇದು ರಿಟೈರ್ಡ್ ಔಟ್ ಅಂತ ಹೇಳಿ ಕೇಳಿದೆ. ರಿಟೈರ್ಡ್ ಹರ್ಟ್ ಅಂದರೆ ಬ್ಯಾಟ್ಸ್ಮನ್ ಆಡಬೇಕಾದ್ರೆ ಅವನಿಗೆ ಯಾವುದಾದ್ರೂ ಈ ಒಂದು ಗಾಯ ಆದರೆ ಅವನು ಇಲ್ಲೇ ಹೋಗಿ ಈ ಒಂದು ಪೆವಿಲಿಯನ್ಗೆ ಹೋಗಿ ಅವನ ಬದಲಾಗಿ ಬೇರೆ ಬ್ಯಾಟ್ಸ್ಮನ್ ಬಂದು ಅವನ ಆಟ ಮುಂದುವರಿತದೆ. ಅವನ ಮುಂದೆ ಬ್ಯಾಟಿಂಗ್ ಆಡಲಿಕ್ಕೆ ಅವಕಾಶ ಇರ್ತದೆ ಅವನಿಗೆ, ಆದರೆ ಅವನು ಬರುವುದಿಲ್ಲ, ಆವಾಗ ಅವನು ರಿಟೈರ್ಡ್ ಹರ್ಟ್ ಅಂತ ಹೇಳಿರ್ತೀವಿ. ಸೊ ಹೀ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ರಿಟೈರ್ಡ್ ಹರ್ಟ್. ಆದರೆ ಕೆಲವು ಸಂದರ್ಭದಲ್ಲಿ ಇಲ್ಲೇ ಯಾವುದೇ ಗಾಯ ಆಗದೆ, ಸೊ ಯು ಹ್ಯಾವ್ ಪರ್ಟಿಕ್ಯುಲರ್ ನಾಟ್ ರಿಸೀವ್ಡ್ ಎನಿ ಇಂಜುರಿ, ಯಾವುದೇ ಗಾಯ ಆಗದೆ ಹಂಪೈರಿಗೆ ಹೇಳದೆ ನಾವು ಹೊರಗಡೆ ಹೋಗಿ ಮತ್ತೆ ಒಳಗಡೆ ಬರಬೇಕಂದ್ರೆ ನಮ್ಮ ಎದುರಾಳಿ ನಾಯಕನೇನಿರ್ತಾನೆ ಅವನು ಅನುಮತಿ ತೆಗೆದುಕೊಳ್ಳಬೇಕಾಗ್ತದೆ. ಹಾಗೆ ನಾವು ಅನುಮತಿಯನ್ನು ತೆಗೆದುಕೊಳ್ಳೋದಿಲ್ಲ, ನಾವು ಆಟವನ್ನು ಆಡಲು ಕೂಡ ಬರುವುದಿಲ್ಲ. ಆ ಸಂದರ್ಭದಲ್ಲಿ ಬ್ಯಾಟ್ಸ್ಮನ್ ಯಾವ ರೀತಿಯಾಗಿ ಔಟ್ ಆಗ್ತಾನೆ ಅಂದರೆ ರಿಟೈರ್ಡ್ ಔಟ್, ರಿಟೈರ್ಡ್ ಔಟ್. ಹಂಪೈರ್ಗೆ ಹೇಳದೆ ಅವನು ಹೊರಗೆ ಹೋಗಿರ್ತಾನೆ ಈ ಒಂದು ಕ್ರೀಡಾಂಗಣದಲ್ಲಿ. ಹೀ ಹ್ಯಾಸ್ ಗಾನ್ ಔಟ್ಸೈಡ್ ದ ಫೀಲ್ಡ್ ವಿದೌಟ್ ಇನ್ಫಾರ್ಮಿಂಗ್ ದ ಹಂಪೈರ್. ಇಫ್ ಎಟ್ ಆಲ್ ಹೀ ವಾಂಟ್ಸ್ ಟು ಎಂಟರ್ ಬ್ಯಾಕ್ ಹೀ ಹ್ಯಾಸ್ ಟು ಟೇಕ್ ದ ಪರ್ಮಿಷನ್ ಆಫ್ ದಿ ಅಪೋಸಿಂಗ್ ಕ್ಯಾಪ್ಟನ್, ದ ಅಪೋನೆಂಟ್ ಕ್ಯಾಪ್ಟನ್. ಬಟ್ ಹೀ ಡಸ್ ನಾಟ್ ಟೇಕ್ ದ ಪರ್ಮಿಷನ್ ನಾರ್ ಹೀ ವಿಲ್ ಕಮ್ ಫಾರ್ ಬ್ಯಾಟಿಂಗ್. ಸೊ ಇನ್ ದ್ಯಾಟ್ ಕೇಸ್ ಹೌ ಯು ಕೆನಾಟ್ ಕಾಲ್ ಹಿಮ್ ಆ್ಯಸ್ ಅ ಹಿ ಆರ್ ಮೇನ್ಲಿ ರಿಟೈರ್ಡ್ ಇಂಜುರ್ಡ್ ಹರ್ಟ್. ಯು ಕೆನಾಟ್ ಕಾಲ್ ಇಟ್ ಆಸ್ ರಿಟೈರ್ಡ್ ಹರ್ಟ್, ವಿ ಕೆನಾಟ್ ಯೂಸ್ ಇಟ್. ಸೊ ವಾಟ್ ಈಸ್ ದ ವರ್ಡ್ ವಿ ಯೂಸ್? ರಿಟೈರ್ಡ್ ಔಟ್, ರಿಟೈರ್ಡ್ ಔಟ್ ಅಂಥೇಳಿ ಅದನ್ನು ಘೋಷಣೆ ಆಗ್ತದೆ. ಇದು ಎರಡು ಸಂದರ್ಭದಲ್ಲಿ ನಡೆದಿದೆ. 2001 ಬಾಂಗ್ಲಾದೇಶ್ ಮತ್ತು ಶ್ರೀಲಂಕಾ ನಡುವೆ ನಡೀತಾ ಇರುವಂಥ ಪಂದ್ಯಾವಳಿಯಲ್ಲಿ ಮಹಿಳಾ ಜಯವರ್ಧನೆ ಮತ್ತು ಮರ್ವಿನ್ ಅಟ್ಟಪಟ್ಟು ಇದೇ ರೀತಿಯಾಗಿ ಅವರನ್ನು ಔಟ್ ಆಗಿ ಘೋಷಣೆ ಆಗಿದೆ. ಅದು ರಿಟೈರ್ಡ್ ಔಟ್ ಅಂತ ಹೇಳಿದೆ. ವಿ ಕಾಲ್ ಇಟ್ ಆಸ್ ರಿಟೈರ್ಡ್ ಔಟ್. ಇದು ಒಂದು 6 ಸಂಗತಿಯಾಗಿದೆ, ಭಾಳ ಅಪರೂಪವಾಗಿ ಬರುವಂಥ ಒಂದು ಸಂಗತಿ. ಹಿಟ್ ವಿಕೆಟ್. ಹಿಟ್ ವಿಕೆಟ್ ಏನಿದೆ ಅಂದರೆ ಬ್ಯಾಟ್ಸ್ಮನ್ ಬಾಲನ್ನು ಹೊಡೆಯಲು ಪ್ರಯತ್ನ ಮಾಡ್ತಾ ಇದ್ದಾನೆ, ಆದರೆ ಇಲ್ಲೇ ಅವನದು ಯಾವುದೇ ದೇಹದ ಭಾಗ ಅಥವಾ ಬ್ಯಾಟ್ ಸ್ಟಂಪ್ಸಿಗೆ ತಲುಗಿ ಅದರ ಬೇಲ್ಸ್ ಬಿದ್ದರೆ ಇಲ್ಲೇ ನಾವು ನೋಡ್ತೀವಿ ಅದನ್ನು ಹಿಟ್ ವಿಕೆಟ್ ಅಂತ ಹೇಳಿ ಅದನ್ನು ಔಟ್ ಆಗಿ ಘೋಷಣೆ ಆಗ್ತದೆ. ಸೊ ದ್ಯಾಟ್ ವಿಲ್ ಬಿ ಡಿಕ್ಲೇರ್ಡ್ ಆಸ್ ಎ ಹಿಟ್ ವಿಕೆಟ್. ಇಫ್ ದ ಬಾಲ್ ಟಚಸ್ ದ ಬ್ಯಾಟ್ಸ್ಮನ್ ಆರ್ ಹಿಸ್ ಮೇನ್ಲಿ ಹಿಯರ್ ದ ಬಾಡಿ, ಎನಿ ಪಾರ್ಟ್ ಆಫ್ ದ ಬಾಡಿ ಆರ್ ಹಿಸ್ ಅ ಬ್ಯಾಟ್ ವಿದೌಟ್ ಟಚಿಂಗ್ ದ ಬಾಲ್ ಇಟ್ ಟಚಸ್ ದ ಹಿಯರ್ ದಿ ಸ್ಟಿಕ್ಸ್ ಆ್ಯಂಡ್ ದ ಬೇಲ್ಸ್ ಆರ್ ಡಿಸ್ಲಾಜ್ಡ್.
ಇನ್ ದ್ಯಾಟ್ ಸರ್ಕಮ್ಸ್ಟಾನ್ಸಸ್ ದ ಬ್ಯಾಟ್ಸ್ಮನ್ ಈಸ್ ಡಿಕ್ಲೇರ್ಡ್ ಆಸ್ ಹಿಟ್ ಔಟ್. ಹಿಟ್ ಔಟ್ ಅಂಥೇಳಿ ಅದನ್ನು ನಾವು ಇಲ್ಲೇ ಘೋಷಣೆ ಆಗ್ತದೆ. ಅದು ಯಾವುದೇ ಸಂದರ್ಭದಲ್ಲಿ ಇರ್ಬೋದು, ದೇಹದ ಯಾವುದೇ ಭಾಗಕ್ಕೆ, ಅಲ್ಲಿ ದೇಹದ ಯಾವುದೇ ಭಾಗ ಅಂದರೆ ನೀವು ಹಾಕ್ಕೊಂಡಿರುವಂಥ ಸಾಮಗ್ರಿಗಳು ಕೂಡ ವಿಕೆಟ್ ಮೇಲೆ ಬಿದ್ದು ಅದರ ಬೇಲ್ಸ್ ಉರುಳಿದರೆ ಅದು ಔಟ್, ಹಿಟ್ ವಿಕೆಟ್ ಅಂತ ಹೇಳಿ ಗುರುತಿಸಿ. ಇಂಥವು ಸಂಗತಿಗಳು ಬಿದ್ದಾವ ನಾವು ಸಂದರ್ಭದಲ್ಲಿ ನಾವು ನೋಡ್ತೀವಿ. ಇಲ್ಲೇ ಹೆಲ್ಮೆಟ್ ಸ್ಟಿಕ್ ಈ ಒಂದು ಸ್ಟಿಕ್ಸ್ ಮೇಲೆ ಬಿದ್ದು ಸ್ಟಂಪ್ಸ್ ಮೇಲೆ ಬಿದ್ದು ಬೇಲ್ಸ್ ಉರುಳಿದ ಹಿಟ್ ಔಟ್ ಅಂತ ಹೇಳಿ ಡಿಕ್ಲೇರ್ ಆಗಿದೆ. ಟೊಪ್ಪಿಗೆ ಕ್ಯಾಪ್ ಹ್ಯಾಸ್ ಫಾಲನ್ ಆನ್ ದ ಸ್ಟಿಕ್ಸ್ ಆ್ಯಂಡ್ ಬೇಲ್ಸ್ ಹ್ಯಾವ್ ಬಿನ್ ಡಿಸ್ಲಾಜ್ಡ್, ಹೀ ಈಸ್ ಡಿಕ್ಲೇರ್ಡ್ ಆಸ್ ಹಿಟ್ ಔಟ್. ಅಂದರೆ ದೇಹದ ನಾವು ಹಾಕ್ಕೊಂಡಿರುವಂಥ ಯಾವುದೇ ಸಾಮಗ್ರಿಗಳಾಗಿರ್ಬೋದು ಅಥವಾ ಸ್ವತಃ ನಾವೇ ಈ ಒಂದು ಸ್ಟಿಕ್ಸ್ ಮೇಲೆ ಬಿದ್ದರೂ ಕೂಡ ನಮ್ಮನ್ನು ಈ ಒಂದು ಹಿಟ್ ಔಟ್ ಅಂಥೇಳಿ ಈ ಒಂದು ಘೋಷಣೆ ಆಗ್ತದೆ. ಹೊಡೆಯೋ ಪ್ರಯತ್ನದಲ್ಲಿ ಆಕಸ್ಮಿಕವಾಗಿ ಆ ಒಂದು ಬ್ಯಾಟ್ ಸ್ಟಿಕ್ಸಿಗೆ ತಲುಪ್ಬೋದು ಅಥವಾ ನಾವು ಅದರ ಮೇಲೆ ಬೀಳ್ಬೋದು ಅಥವಾ ನಮ್ಮ ದೇಹದ ಯಾವುದೇ ಭಾಗ ಅದಕ್ಕೆ ಈ ಒಂದು ಸ್ಟಂಪ್ಸಿಗೆ ತಾಕಿ ಬೇಲ್ಸ್ ಕೆಳಗಡೆ ಬೀಳ್ಬೋದು ಅಥವಾ ನಮ್ಮ ಯಾವುದೇ ಸಾಮಗ್ರಿಗಳು ಅದು ಹೆಲ್ಮೆಟ್ ಆಗಿರ್ಬೋದು ಕ್ಯಾಪ್ ಆಗಿರ್ಬೋದು ಅದು ಅದರ ಮೇಲೆ ಬಿದ್ದು ಬೇಲ್ಸ್ ಬಿದ್ದರೆ ಅದನ್ನು ಹಿಟ್ ಔಟ್ ಆಗಿ ಪರಿಗಣಿಸಲಾಗ್ತದೆ. ಇಂಥವು ಕೂಡ ಸಂಗತಿಗಳು ಸಾಕಷ್ಟಿವೆ ನಾವು ನೋಡ್ತೀವಿ. ದಿಸ್ ಇಸ್ ಅನದರ್ ಟೈಪ್. ಎಂಟನೇದಾಗಿ ನಾವು ನೋಡ್ತೀವಿ ದ ಏಟ್ ಒನ್, ಅನದರ್ ವೆರಿ ಇಂಟ್ರೆಸ್ಟಿಂಗ್, ಹಿಟ್ಟಿಂಗ್ ದ ಬಾಲ್ ಟ್ವೈಸ್. ಹಿಟ್ಟಿಂಗ್ ದ ಬಾಲ್ ಟ್ವೈಸ್, ಎರಡು ಸರ್ತೆ ಬಾಲನ್ನು ಹೊಡೆಯೋದು. ಹಿಟ್ಟಿಂಗ್ ದ ಬಾಲ್ ಟ್ವೈಸ್ ಹೆಂಗಂದರೆ, ಈಗ ಬಾಲರ್ ಬಾಲ್ ಮಾಡಿದ ಕೂಡಲೇ ಬ್ಯಾಟ್ಸ್ಮನ್ ಅದನ್ನು ಆಡಲು ಪ್ರಯತ್ನ ಮಾಡಿರ್ತಾನೆ. ಅದು ಬ್ಯಾಟ್ಗೆ ಬಾಲ್ ಚೆಂಡು ತಗಲ್ದಾಗ ಅದು ಒಂದು ಸರ್ತೆ ತಗಲ್ದು ಅಥವಾ ಅವನ ದೇಹದ ಯಾವುದೇ ಭಾಗಕ್ಕೆ ಅದು ತಲುಕ್ಬೋದು. ಆ್ಯಂಡ್ ವೆನ್ ಇಟ್ ಈಸ್ ಗೋಯಿಂಗ್ ಟು ದ ಸ್ಟಿಕ್ಸ್, ಅದು ಸ್ಟಂಪ್ಸ್ ಕಡೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನಾವು ನೋಡ್ತೀವಿ ಅವನು ತನ್ನ ಕೈಯಿಂದಲೇ ಇನ್ನೊಮ್ಮಿಂದ ಅದನ್ನು ಹೊಡಿತಾನೆ. ಹೀ ಪುಷಿಸ್ ದ ಬಾಲ್ ವಿತ್ ಹಿಸ್ ಹ್ಯಾಂಡ್, ದ್ಯಾಟ್ ವಿ ಕಾಲ್ ಇಟ್ ಆಸ್ ಹಿಟ್ಟಿಂಗ್ ದ ಬಾಲ್ ಟ್ವೈಸ್. ಅದೇನು ಇಲ್ಲೇ ಕೈಯಿಂದಲೇ ಈ ಒಂದು ಅದನ್ನು ಮುಟ್ಬೇಕು ಅಂದರೆ ಬ್ಯಾಟ್ ಕಾಂಟ್ಯಾಕ್ಟ್ ಇರಬಾರ್ದು ನಿಮಗೆ, ಯು ಶುಡ್ ನಾಟ್ ಹ್ಯಾವ್ ದ ಬ್ಯಾಟ್ ಕಾಂಟ್ಯಾಕ್ಟ್. ಇದು ಬಹಳ ಅಪರೂಪವಾದಂಥ ಸಂಗತಿ ಇದೆ ಅದು. ದಿಸ್ ಈಸ್ ಅ ವೆರಿ ರೇರ್ ಥಿಂಗ್ ವಾಟ್ ವಿ ಹ್ಯಾವ್ ಗಾಟ್. ಇದನ್ನು ಮೊದಲ ಹ್ಯಾಂಡ್ಲಿಂಗ್ ಆಫ್ ದ ಬಾಲ್ ಅಂಥೇಳಿ ಕೂಡ ಹೇಳ್ತಾ ಇತ್ತು, ಹ್ಯಾಂಡ್ಲಿಂಗ್ ಆಫ್ ದ ಬಾಲ್ ಅಂಥೇಳಿ ಕೂಡ ಅದನ್ನು ಪರಿಗಣಿಸಲಾಗ್ತಾ ಇತ್ತು. ಯಾವಾಗ ಬಾಲ್ ನಮ್ಮ ಮೈಗೆ ತಾಕಿ ಅದು ಸ್ಟಿಕ್ಸ್ ಕಡೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನಿಮ್ಮನ್ನು ಯಾವುದೇ ಇಲ್ಲೇ ನಿಮ್ಮ ಕಾಲಿಂದ ಅದನ್ನು ಈ ಒಂದು ದೂರ ತಳ್ಳ್ಬೋದು ಅಥವಾ ಬ್ಯಾಟಿಂದ ಅದನ್ನು ಈ ಒಂದು ದೂರ ತಳ್ಳ್ಬೋದು, ಆದರೆ ನಿಮಗೆ ಆ ಬ್ಯಾಟ್ ಕಾಂಟ್ಯಾಕ್ಟ್ ಇರಬೇಕು ನಿಮ್ಮ ದೇಹಕ್ಕೆ. ಆದರೆ ನೀವು ಬರೇ ಕೈಯಲ್ಲಿ ಬ್ಯಾಟ್ ಇನ್ನೊಂದು ಕೈಯಲ್ಲಿದೆ ಬರೇ ಕೈಯಿಂದ ಆ ಬಾಲನ್ನು ಈ ಒಂದು ತಳ್ಳಿದರೆ ಅದನ್ನು ನಾವು ಇಲ್ಲೇ ಹಿಟ್ಟಿಂಗ್ ದ ಬಾಲ್ ಟ್ವೈಸ್ ಅಂತ ಹೇಳಿ ಗುರುತಿಸ್ತೀವಿ. ಸೊ ದ್ಯಾಟ್ ಈಸ್ ಒನ್ ವೇ ಆಫ್ ದಿ ಗೆಟಿಂಗ್ ಔಟ್, ಅದು ಕೂಡ ಒಂದು ವಿಧಾನವಾಗಿದೆ. ಅದಕ್ಕೆ ಬಹಳ ಅಪರೂಪವಾದಂಥ ಸಂಗತಿಯು ಹೇಗೆ ಬ್ಯಾಟ್ಸ್ಮನ್ ಔಟ್ ಆಗಬಹುದು. ಸಾಮಾನ್ಯವಾಗಿ ನಾವು ನೋಡೋದು ಅವು ಮೊದಲೇ ಐದು ಸಂಗತಿಗಳು, ಅವು ಇವನು ಕೂಡ ನಾವು ಅಲ್ಲಿ ಗಮನಿಸ್ಬೋದು. ಹಾಗೆ ಒಂಬತ್ತನೇದು ನಾವು ನೋಡಿದರೆ ದ ನೈನ್ತ್ ಒನ್ ವಾಟ್ ವಿ ಆರ್ ಗೋಯಿಂಗ್ ಟು ಸಿ, ಅಬ್ಸ್ಟ್ರಕ್ಟಿಂಗ್ ದ ಫೀಲ್ಡ್. ನೀವು ರನ್ ತೆಗೆದುಕೊಳ್ಳಬೇಕಾದ್ರೆ ಆ ಸಂದರ್ಭದಲ್ಲಿ ಫೀಲ್ಡರ್ ಬಾಲ್ ಹಿಡಿದು ಸ್ಟಿಕ್ಸಿಗೆ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಗ ನೀವು ತಿಳಿದು ನೀವು ಅದನ್ನು ಅವನು ಆ ಬಾಲು ಸ್ಟಿಕ್ಸಿಗೆ ತಾಕಬೋದು ಅಂಥೇಳಿ ಅಲ್ಲಿ ಆ ಫೀಲ್ಡರ್ ಮತ್ತು ಬಾಲಿನ ಮಧ್ಯೆ ನೀವು ಬರ್ತೀರಿ, ಆಗ ಆ ಬಾಲು ನಿಮಗೆ ತಾಕಿ ಅದು ಬೇರೆ ಕಡೆ ಹೋಗ್ತದೆ. ಅಂಥ ಸಂದರ್ಭದಲ್ಲಿ ಕೂಡ ಅದನ್ನು ಅಬ್ಸ್ಟ್ರಕ್ಟಿಂಗ್ ದ ಫೀಲ್ಡ್. ಅಥವಾ ಬಾಲರೇ ಬಾಲ್ ಮಾಡಿ ಬಾಲ್ ತೆಗೆದುಕೊಂಡು ಸ್ಟಿಕ್ಸಿಗೆ ಹೊಡೆಯೋ ಪ್ರಯತ್ನದಲ್ಲಿ ನೀವು ರನ್ ಓಡಬೇಕಾದರೆ ಅವನಿಗೆ ಆಕಸ್ಮಿಕವಾಗಿ ಅವನ್ನ ತಳ್ಳಿದರೆ ಅದು ಬೇರೆ ಮಾತು, ಆದರೆ ನಿಮ್ಮ ವಿಕೆಟನ್ನು ನೀವು ರಕ್ಷಣೆ ಮಾಡಿಕೊಳ್ಳಲು ಅವನನ್ನು ತಳ್ಳಿದರೆ ಇಂಟೆನ್ಷನಲಿ ಇಫ್ ಯು ಹ್ಯಾವ್ ಡನ್ ಇಟ್, ಇಂಟೆನ್ಷನಲಿ ಇಫ್ ಯು ಹ್ಯಾವ್ ಮೇನ್ಲಿ ಪುಷ್ಡ್ ದ ಬಾಲರ್, ಇಟ್ ಈಸ್ ಅಬ್ಸ್ಟ್ರಕ್ಟಿಂಗ್ ದ ಫೀಲ್ಡ್. ಅಂಥ ಸಂದರ್ಭದಲ್ಲಿ ಎದುರಾಳಿಯ ನಾಯಕ ಅಥವಾ ಅಲ್ಲಿ ಫೀಲ್ಡರ್ಸ್ ಯಾರಿದ್ದಾರೆ ಅವರು ಅಪೀಲ್ ಮಾಡಿದರೆ ಔಟ್ ಕೊಡಬಹುದು. ದ್ಯಾಟ್ ಕ್ಯಾನ್ ಬಿ ಡಿಕ್ಲೇರ್ಡ್ ಔಟ್ ಆನ್ ಎನ್ ಅಪೀಲ್. ಅದನ್ನು ಅಪೀಲ್ ಮಾಡಬೇಕಾಗ್ತದೆ. ಎದುರಾಳಿಗಳ ಈ ಒಂದು ಫೀಲ್ಡರ್ಸ್ ಏನಿರ್ತಾರೆ, ನಾಯಕ ಏನಿರ್ತಾರೆ, ಅವರು ಅಪೀಲ್ ಮಾಡಿದ ನಂತರ ಅದಕ್ಕೆ ಈ ಒಂದು ಔಟ್ ಅಂಥೇಳಿ ಘೋಷಣೆ ಮಾಡಬಹುದು. ಸೊ ದ್ಯಾಟ್ ಈಸ್ ಹಿಯರ್ ಒನ್ ಆಫ್ ದ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಅಬ್ಸ್ಟ್ರಕ್ಟಿಂಗ್ ದ ಫೀಲ್ಡ್. ಯಾರ ಅಬ್ಸ್ಟ್ರಕ್ಟಿಂಗ್ ಅಂದರೆ ಒಂದು ಅಡಚಣೆ ಮಾಡ್ತಾ ಇದ್ದೀವಿ ನಾವು ಫೀಲ್ಡರಿಗೆ, ನಮ್ಮ ವಿಕೆಟ್ ಹೋಗೋ ಸಂದರ್ಭದಲ್ಲಿ ಅದನ್ನು ನಮ್ಮ ಈ ಒಂದು ನಮ್ಮ ವಿಕೆಟನ್ನು ಉಳಿಸಿಕೊಳ್ಳಲು ನಾವು ಬೇರೆಯವರಿಗೆ ಅಡಚಣೆ ಮಾಡ್ತಾ ಇದ್ದೀವಿ, ಅಲ್ಲಿ ಫೀಲ್ಡರ್ಗೆ ಅಡಚಣೆ ಮಾಡ್ತಾ ಇದ್ವಿ. ದ್ಯಾಟ್ ವಿ ರೆಫರ್ ಇಟ್ ಆಸ್ ಅ ಅಬ್ಸ್ಟ್ರಕ್ಟಿಂಗ್ ದ ಫೀಲ್ಡ್. ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದ ಮೆಥಡ್ ಇಟ್ ಕ್ಯಾನ್ ಬಿ ಗಿವನ್ ಔಟ್. ಮತ್ತು ಕೊನೆಯದಾಗಿ ಟೈಮ್ ಔಟ್ ಅಂತ ಹೇಳಿ ಬರ್ತದೆ. ದ ಲಾಸ್ಟ್ ಒನ್ ಈಸ್ ದ ಟೈಮ್ ಔಟ್. ಇದು ಭಾಳ ಅಪರೂಪವಾದಂಥ ಸಂಗತಿ ಟೈಮ್ ಔಟ್. ಈಗ ಇದನ್ನು ನಾವು ನೋಡೋದಿಲ್ಲ. ಏನಿದೆ ಅಂದರೆ ಒಬ್ಬ ಬ್ಯಾಟ್ಸ್ಮನ್ ಔಟ್ ಆಗಿ ಹೋದ ನಂತರ
ಮೂರು ನಿಮಿಷದಲ್ಲಿ ನೆಕ್ಸ್ಟ್ ಬ್ಯಾಟ್ಸ್ಮನ್ ಬಂದು ಅವನ ಪಿಚ್ಚಿಗೆ ಬಂದು ಬಾಲನ್ನು ಎದುರಿಸಲು ಸಿದ್ಧವಾಗಿರಬೇಕು. ಹೀ ಶುಡ್ ಬಿ ರೆಡಿ ಟು ಫೇಸ್ ದ ಬಾಲ್ ವೆನ್ ಒನ್ ಬ್ಯಾಟ್ಸ್ಮನ್ ಗೋಸ್ ಹಿಯರ್ ಗೆಟ್ಸ್ ಔಟ್ ಆ್ಯಂಡ್ ಹೀ ಗೋಸ್ ನೆಕ್ಸ್ಟ್ ತ್ರೀ ಮಿನಿಟ್ಸ್ನಲ್ಲೇ ಇನ್ನೊಬ್ಬ ಬ್ಯಾಟ್ಸ್ಮನ್ ರೆಡಿಯಾಗಿ ಅವನು ಬಂದು ಅಲ್ಲೇ ಬಾಲನ್ನು ಎದುರಿಸಲು ಸಿದ್ಧವಾಗಿರಬೇಕು. ಸೊ ಇಫ್ ದೆರ್ ಈಸ್ ಎ ಡಿಲೇ ಅಲ್ಲಿ ತಡವಾದರೆ ಎದುರಾಳಿ ನಾಯಕ ಅಥವಾ ಯಾವುದೇ ಫೀಲ್ಡರ್ಗಳು ಅಪೀಲ್ ಮಾಡಿದರೆ ಆ ಸಂದರ್ಭದಲ್ಲಿ ಅಂಪೈರ್ ಔಟ್ ಕೊಡಬಹುದು. ದ್ಯಾಟ್ ಈಸ್ ವಿ ಕಾಲ್ ಇಟ್ ಆಸ್ ಎ ಟೈಮ್ ಔಟ್. ಇದನ್ನು ಟೈಮ್ ಔಟ್ ಅಂಥೇಳಿ ಈ ಒಂದು ನಾವು ಇಲ್ಲಿ ಹೇಳಬಹುದು. ಇದು ಕೂಡ ಒಂದು ಭಾಳ ಅಪರೂಪವಾದಂಥ ಸಂಗತಿ. ಕೊನೆ ಐದು ಏನು ವಿಷಯಗಳನ್ನು ಹೇಳಿದ್ದೇನೆ, ಅವು ಐದು ವಿಧಾನಗಳೇನು ಹೇಳಿದ್ದೇನೆ, ಯಾವ ರೀತಿಯಾಗಿ ಬ್ಯಾಟ್ಸ್ಮನ್ ಔಟ್ ಆಗಬಹುದು ಅನ್ನೋದು ಅಲ್ಲಿ ಅವು ಬಹಳ ಅಪರೂಪವಾದ ಸಂಗತಿ. ಆದರೆ ನಮ್ಮ ಕ್ರಿಕೆಟ್ ಇತಿಹಾಸದಲ್ಲಿ ಅವು ನಡೆದಿವೆ. ಇನ್ ಅವರ್ ಕ್ರಿಕೆಟ್ ಹಿಸ್ಟ್ರಿ ದೇ ಹ್ಯಾವ್ ಟೇಕನ್ ಪ್ಲೇಸ್. ಅದಕ್ಕೆ ಇಂಥ ಹತ್ತು ವಿಧಾನಗಳನ್ನು ನಾವು ನೋಡ್ತೀವಿ. ಬ್ಯಾಟ್ಸ್ಮನ್ ಹೇಗೆ ಔಟ್ ಆಗ್ಬೋದು, ಹೌ ಎ ಬ್ಯಾಟ್ಸ್ಮನ್ ಕ್ಯಾನ್ ಗೆಟ್ ಔಟ್, ದೀಸ್ ಆರ್ ದ 10 ಮೆಥಡ್ಸ್ ಯು ಕ್ಯಾನ್ ಸಿ ಹಿಯರ್. ಇಂಥವು ಕೆಲವು ಕ್ರಿಕೆಟದ ಕುತೂಹಲಕಾರಿಯಾದಂಥ ಸಂಗತಿಗಳನ್ನು ತಮ್ಮ ಎದುರಿಗೆ ಮತ್ತೆ ಇನ್ನೊಂದು ಸೆಷನ್ನಲ್ಲಿ ನಾನು ಚರ್ಚೆ ಮಾಡ್ತೀನಿ. ಅದು ನಮ್ಮ ಭಾರತದಲ್ಲಿ ಇರುವಂಥ ಅಂತಾರಾಷ್ಟ್ರೀಯ ಮೈದಾನಗಳು ಎಲ್ಲೆಲ್ಲಿ ಈ ಒಂದು ಕ್ರಿಕೆಟ್ ನಡೀತಾವೆ, ಅವು ಯಾವ್ಯಾವ ರಾಜ್ಯಗಳಲ್ಲಿವೆ, ಅವಕ್ಕೆ ಹೆಸರುಗಳೇನಿವೆ, ಇದು ನಿಮಗೆ ಪರೀಕ್ಷೆ ದೃಷ್ಟಿಯಿಂದ ಮುಖ್ಯವಾಗಿದೆ. ಇದನ್ನು ಕೂಡ ಈ ಒಂದು ಕೇಳ್ತಾರೆ. ಹಾಗೆ ನಮ್ಮ ಸ್ಥಳೀಯ ಕ್ರಿಕೆಟ್ ಡೊಮೆಸ್ಟಿಕ್ ಕ್ರಿಕೆಟ್ ಅಂತ ಹೇಳ್ತೀವಿ, ಅಲ್ಲಿ ಬರುವಂಥ ಪಂದ್ಯಾವಳಿಗಳು ಯಾವುವು, ಹೆಸರು ಕೇಳಿರ್ಬೋದು ನೀವು, ರಂಜಿ ಟ್ರಾಫಿ ಕೇಳಿರ್ಬೋದು, ಡ್ಯೂರೆಂಟ್ ಕಪ್ ಕೇಳಿರ್ಬೋದು, ಈ ರೀತಿಯಾಗಿ ಇರಾಣಿ ಕಪ್ ಅಂತ ಹೇಳಿ ಕೇಳಿರ್ಬೋದು. ಅದಕ್ಕೆ ಏನು ಸಂಬಂಧ ಇದೆ ಅದು ಕೂಡ ಯಾಕಂದರೆ ಪರೀಕ್ಷೆ ದೃಷ್ಟಿಯಿಂದ ಮುಖ್ಯವಾಗಿದೆ ನಿಮಗೆ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫ್ರಮ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇಂಥವು ವಿಷಯಗಳು ಕ್ರಿಕೆಟ್ಗೆ ಸಂಬಂಧಪಟ್ಟದ್ದು. ಇದು ಒಂದೇ ಭಾಗವಾಗಿದೆ. ಮುಂದೆ ಬರುವಂಥ ಈ ಭಾಗದಲ್ಲಿ ಇಂಥ ವಿಷಯಗಳನ್ನು ತಮಗೆ ಪರೀಕ್ಷೆ ದೃಷ್ಟಿಯಿಂದ ಕೂಡ ಅನುಕೂಲ ಆಗಿರಬೇಕು ಮತ್ತು ಅದು ಇಂಟ್ರೆಸ್ಟಿಂಗ್ ಕೂಡ ಆಗಿರಬೇಕು ನಿಮಗೆ. ಆ ವಿಷಯವನ್ನು ಗಮನದಲ್ಲಿಟ್ಕೊಂಡು ಅಂಥ ಸಂಗತಿಗಳನ್ನು ತಮ್ಮ ಎದುರಿಗಿಡಲು ಮತ್ತೆ ನಾನು ಬರ್ತೀನಿ. ಡೂ ವಾಚ್ ದ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.